ಈಗಾಗಲೇ ಸಿದ್ಧಗಂಗಾ ಅಕಾಡೆಮಿ ತಂಡದಿಂದ ಕೆಪಿಟಿಸಿಎಲ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪುಸ್ತಕಗಳನ್ನು ಹೊರತಂದಿದ್ದು ಓದುಗರ ಕಡೆಯಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ಆದ್ದರಿಂದ ನಮ್ಮ ತಂಡವು ಕೆಪಿಟಿಸಿಎಲ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಎಲೆಕ್ಟ್ರಿಕಲ್, ಸಿವಿಲ್, ಜೂನಿಯರ್ ಅಸಿಸ್ಟೆಂಟ್ಗಳಿಗೆ ಪ್ರತ್ಯೇಕವಾಗಿ 4000 ಎಂಸಿಕ್ಯೂಸ್ಗಳನ್ನು ಒಳಗೊಂಡಿರುವ ಪುಸ್ತಕಗಳನ್ನು ಹೊರತಂದಿದ್ದೇವೆ. ಆಸಕ್ತಿಯುತ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ 8722506019 9743722566 ಗೆ ಸಂಪರ್ಕಿಸಿ. ಎಲ್ಲರಿಗೂ ನಮಸ್ತೆ. ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಬಹಳ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಮಾತಾಡ್ತಿದ್ದೀವಿ. ಏನಪ್ಪಾ ಅಂತಂದ್ರೆ, ನೀವೆಲ್ಲರೂ ಎಕ್ಸಾಮ್ಸ್ಗೆ ಓದುವಂತಹ ಆಸ್ಪಿರೆಂಟ್ಸ್ ಆಗಿರೋದ್ರಿಂದ ಮೊದಲು ನೀವು ಕರ್ನಾಟಕ ಎಕ್ಸಾಮಿನೇಷನ್ ರೂಲ್ಸ್ ಹೇಗಿದೆ ಅನ್ನೋದನ್ನ ತಿಳ್ಕೊಬೇಕು. ಯಾಕೆಂದ್ರೆ ಯಾವುದೇ ಒಂದು ಎಕ್ಸಾಮ್ ಬರೆಯೋದಕ್ಕೂ ಮುಂಚೆ ನೀವು ಆ ಎಕ್ಸಾಮ್ ಬಗ್ಗೆ ನೀವು ನೋಟಿಫಿಕೇಶನ್ ನ ನೋಡೇ ಇರ್ತೀರಾ. ಅದರಲ್ಲಿ ನಿಮಗೆ ಇಂಟರ್ವ್ಯೂ ಇರುತ್ತಾ ಇರೋದಿಲ್ವಾ, ಅಥವಾ ಇಂಟರ್ವ್ಯೂ ಇದ್ರೆ ಎಷ್ಟು ಮಾರ್ಕ್ಸ್ ಇರುತ್ತೆ, ಅಥವಾ ಎಕ್ಸಾಮ್ ಪೇಪರ್ ಎಷ್ಟು ಪೇಪರ್ಗಳಿದಾವೆ, ಆ ಪೇಪರ್ ಒಂದೊಂದು ಪೇಪರು ಕೂಡ ಎಷ್ಟು ಮಾರ್ಕ್ಸ್ಗಳಿಗೆ ಇದೆ, ಮತ್ತೆ ಸಿಲೆಬಸ್ ಹೇಗಿದೆ, ಈ ಎಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ನ ನೀವು ಯಾವುದೇ ಒಂದು ಎಕ್ಸಾಮ್ಗೆ ಓದಕ್ಕೂ ಮುಂಚೆ ಇಷ್ಟು ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಲೇಬೇಕು. ಯಾಕೆ ನಾನು ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಇದುವರೆಗೂ ನಿಮಗೆ ಎಕ್ಸಾಮ್ ಯಾವ ರೂಲ್ಸ್ ಪ್ರಕಾರ ಮಾಡೋರು ಅಂದರೆ 2021 ಅಂದರೆ 2021ರಲ್ಲಿ ಏನು ಕರ್ನಾಟಕ ಸರ್ಕಾರದವರು ನಿಮಗೆ ನಿಯಮಗಳನ್ನ ಹೊರಡಿಸಿದ್ರು, ಅಂದರೆ ಏನೊಂದು ರೂಲ್ಸ್ನ ಮಾಡಿದ್ರು ಅದ್ರ ಪ್ರಕಾರ ನಿಮಗೆ ಎಕ್ಸಾಮ್ಸ್ನ ಮಾಡ್ತಾ ಇದ್ರು. ಅಂದರೆ ಹೋದ ವರ್ಷ 2021ರಲ್ಲಿ ಏನು ನಿಮಗೆ ರೂಲ್ಸ್ನ ಮಾಡಿದ್ರು ಅದ್ರ ಪ್ರಕಾರ ನಿಮಗೆ ಎಕ್ಸಾಮ್ಸ್ನ ಮಾಡಿದ್ರು. ಹಾಗಾದ್ರೆ ಈ ಒಂದು ವಿಡಿಯೋನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ 2022ರಲ್ಲಿ ಯಾಕೆ ಅಂದರೆ, ನೀವಿವಾಗ ಯಾರ್ಯಾರು ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ ಬರೀತಾ ಇರ್ಬೋದು, ಕೆ ಆರ್ ಐ ಡಿ ಎಲ್ ಇರ್ಬೋದು, ಪಿ ಡಬ್ಲ್ಯೂ ಡಿ, ಆರ್ ಡಬ್ಲ್ಯೂ ಎಸ್, ನೆಕ್ಸ್ಟ್ ಏನು ಬರ್ತಾ ಇದೆ ಆ ಎಲ್ಲ ನೋಟಿಫಿಕೇಶನ್ಸ್ಗೂ ಇದು ಅಪ್ಲೈ ಆಗುತ್ತೆ, ನೆಕ್ಸ್ಟ್ ಮುಂದೆ ಬರೋ ಅಂತಹ ನೋಟಿಫಿಕೇಶನ್ಸ್ಗೆ. ಹಾಗಾಗಿ ನೀವು ಇದನ್ನು ನೋಡಿರಲೇಬೇಕಾಗುತ್ತೆ, ಯಾಕೆಂದರೆ ಇನ್ನು ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ ಕೂಡ ನಡೆದಿಲ್ಲ. ಆ ಒಂದು ಎಕ್ಸಾಮ್ಗೂ ಕೂಡ ಈ ಒಂದು ಹೊಸ ನೋಟಿಫಿಕೇಶನ್ ಅಥವಾ ಈ ಒಂದು ಹೊಸ ರೂಲ್ಸ್ ಏನಿದೆ 2022ನಲ್ಲಿ ಮಾಡಿರುವಂತಹ ಹೊಸ ರೂಲ್ಸ್ ಏನಿದೆ ಅದು ನಿಮಗೆ ಅಪ್ಲೈ ಆಗೇ ಆಗುತ್ತೆ ನೆಕ್ಸ್ಟ್ ಮಂತು, ಅಥವಾ ಅದರ ನೆಕ್ಸ್ಟ್ ಮಂತ್ ನಿಮ್ಗೇನು ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ ಇದೆ ಅದಕ್ಕೂ ಕೂಡ ಅಪ್ಲೈ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಈ ಒಂದು ರೂಲ್ಸ್ನ ನೋಡಲೇಬೇಕಾಗುತ್ತೆ. ಹೊಸ ರೂಲ್ಸ್ ಇದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಕೆ ಇ ಅಂತ ಏನು ಕರಿತೀವಿ ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಈ ಒಂದು ನೋಟಿಫಿಕೇಶನ್ ಅಥವಾ ಈ ಒಂದು ಏನು ಹೊಸದಾಗಿ ರೂಲ್ಸ್ನ ಮಾಡಿದರೆ ಹೊಸ ರೂಲ್ಸು ಅದ್ರ ಬಗ್ಗೆ ನಿಮಗೆ ಅಲ್ಲಿ ಪಿ ಡಿ ಎಫ್ ಸಿಗುತ್ತೆ, ಅಲ್ಲೂ ನೋಡ್ಬೋದು. ಜೊತೆಗೆ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ದು ವಿಡಿಯೋ ಏನು ಹಾಕ್ತಾ ಇದ್ದೀವಿ ನಾವು ಯೂಟ್ಯೂಬ್ ಚಾನಲಲ್ಲಿ, ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಿಮಗೆ ಈ ಒಂದು ಪಿ ಡಿ ಎಫ್ ಸಿಗುತ್ತೆ, ನೋಡಿ. ಹಾಗಾದರೆ ಬನ್ನಿ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ. ಇದಿಷ್ಟು ಏನಪ್ಪ ಅಂತಂದರೆ, ಫಸ್ಟು ನಿಮಗೆ 2021 ರೂಲ್ಸ್ ಪ್ರಕಾರ ನಿಮಗೆ ಎಕ್ಸಾಮ್ನ ಮಾಡ್ತಾ ಇದ್ರು ಅಂದರೆ ಇಲ್ಲಿವರೆಗೂ. ಹಾಗಾದರೆ ಇನ್ಮುಂದೆ ಯಾವ ರೂಲ್ಸ್ ಅಪ್ಲೈ ಆಗುತ್ತೆ ಅಂದರೆ 2022 ಈ ವರ್ಷ ಏನು ಮಾರ್ಚಿಂದ ಮಾಡಿದರೆ ಆ ಒಂದು ಹೊಸ ರೂಲ್ಸ್ ಅಪ್ಲೈ ನಿಮಗೆ ಆಗ್ತಾ ಹೋಗುತ್ತೆ. ಹಾಗಾದರೆ ಫಸ್ಟು ಹಳೆ ರೂಲ್ಸ್ ಏನಿದೆ ಅಂತ ತಿಳ್ಕೊಳ್ಳೋಣ, ಅದಾದಮೇಲೆ ಹೊಸ ರೂಲ್ಸ್ ಏನಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ಫಸ್ಟು ನಿಮಗೆ ಹಳೆ ರೂಲ್ಸ್ ಏನು ಅಂತ ಹೇಳ್ತೀನಿ. ಏನಪ್ಪ ಹಳೆ ರೂಲ್ಸ್ ಅಂತ ಅಂದರೆ, 2021ರಲ್ಲಿ ಮಾಡಿರೋ ಅಂತಹ ರೂಲ್ಸ್ ಏನೇನಿದೆ, ಏನಪ್ಪ 2021ರಲ್ಲಿ ಮಾಡಿದ್ದು ಅಂತಂದರೆ, ಗ್ರೂಪ್ ಬಿ ಪೋಸ್ಟ್, ನಾವೇನು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತ ಏನಂತ ಕರಿತೀವಿ, ಅದರಲ್ಲಿ ಗ್ರೂಪ್ ಬಿ ಪೋಸ್ಟ್ ಏನಿದೆ ಅದರಲ್ಲಿ ನಿಮಗೆ ಎ ಇ ಬರುತ್ತೆ. ಅಂದರೆ ಈಗ ಯಾರ್ಯಾರು ಕೆ ಪಿ ಟಿ ಸಿ ಎಲ್ ಎ ಇ ಜೆ ಎ ಇ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಸಿವಿಲ್ ಎ ಇ ಎಕ್ಸಾಮ್ಸ್ ಅಂತ ನಾವೇನು ಕರಿತೀವಿ ಆ ಎಕ್ಸಾಮ್ಸ್ಗಳಿಗೆ ಏನಿತ್ತು, ಇಂಟರ್ವ್ಯೂ ಇತ್ತು, ಹೌದಲ್ವಾ? ಇಂಟರ್ವ್ಯೂ ಯಾವುದಕ್ಕೆ, ಗ್ರೂಪ್ ಬಿ ಪೋಸ್ಟ್ಗಳಿಗೆ ಇಂಟರ್ವ್ಯೂ ಇತ್ತು. ಈ ಗ್ರೂಪ್ ಬಿ ಪೋಸ್ಟಲ್ಲಿ ಈಗ ಎ ಇ ಪೋಸ್ಟ್ ಕೂಡ ಬರುತ್ತೆ, ಹಾಗಾಗಿ ಗ್ರೂಪ್ ಬಿ ಪೋಸ್ಟ್ ಅವ್ರಿಗೆ ಇಂಟರ್ವ್ಯೂ ಇದೆ ಯಾವುದ್ರ ಪ್ರಕಾರ, 2021 ರೂಲ್ಸ್ ಪ್ರಕಾರ. ಅದೇ ರೀತಿ ನೆಕ್ಸ್ಟು ಗ್ರೂಪ್ ಬಿ ಅವ್ರಿಗೆ ಎಷ್ಟು ಪೇಪರ್ ಇರೋದಪ್ಪ ಅಂದರೆ 2 ಪೇಪರ್ ಇರೋದು. ಫಾರ್ ಎಕ್ಸಾಂಪಲ್, ಈಗ ಯಾರ್ಯಾರು ಪಿ ಡಬ್ಲ್ಯೂ ಡಿ ಬರ್ದಿದ್ರೆ ಅವರು, ನೆಕ್ಸ್ಟ್ ಯಾರ್ಯಾರು ಆರ್ ಡಬ್ಲ್ಯೂ ಎಸ್ ಬರೀತಿದ್ರಿ ಅವ್ರಿಗೂ ಕೂಡ ಏನಿತ್ತು, 2 ಪೇಪರ್ ಇರೋದು. ಪ್ರತಿಯೊಂದು ಪೇಪರ್ಗೂ ಎಷ್ಟು ಮಾರ್ಕ್ಸ್ ಇತ್ತು, 200 ಮಾರ್ಕ್ಸ್ ಅಂತ ಅವರು ಡಿವೈಡ್ ಮಾಡಿದ್ರು. ಅದು ಫಸ್ಟ್ ಪೇಪರು ಜಿ ಎಸ್ ಇರೋದು, ಸೆಕೆಂಡ್ ಪೇಪರ್ ಏನಿರೋದು ಟೆಕ್ನಿಕಲ್ ಪೇಪರ್ ಇರೋದು, ಈ ರೀತಿ ಡಿವೈಡ್ ಮಾಡಿದ್ರು. ಇದು ಯಾವ ರೂಲ್ಸ್ ಇದು, 2021 ರೂಲ್ಸು. ನೆಕ್ಸ್ಟ್ ಇನ್ನೇನಿತ್ತಪ್ಪ ಅಕಾರ್ಡಿಂಗ್ ಟು 2021 ಕರ್ನಾಟಕ ರೂಲ್ಸ್, ಎಕ್ಸಾಮ್ ರೂಲ್ಸ್ ಅಂತಂದರೆ, ನೆಕ್ಸ್ಟು ಇಂಟರ್ವ್ಯೂ ಮಾರ್ಕ್ಸ್ನ ಅವರು 50ಗೆ ರೆಡ್ಯೂಸ್ ಮಾಡಿದರು. ಅಂದರೆ ಇಂಟರ್ವ್ಯೂನ ನಿಮಗೆ ಎಷ್ಟು ಮಾರ್ಕ್ಸಿಗೆ ಮಾಡೋರು ಅಂದರೆ 50 ಮಾರ್ಕ್ಸ್ಗೆ ಮಾಡೋರು. ಯಾವುದ್ರ ಪ್ರಕಾರ, 2021 ರೂಲ್ಸ್ ಪ್ರಕಾರ ನಿಮಗೆ ಈ ರೀತಿ ಮಾಡಿದರು.
ನೆಕ್ಸ್ಟ್ ಇನ್ನೊಂದು ಏನು ರೂಲ್ಸ್ ಮಾಡಿದ್ರು ಅಂದ್ರೆ, ನೀವು ಯಾರ್ಯಾರು ಜೆಇ ಎಕ್ಸಾಮ್ಸ್ ಬರಿತಿದ್ರಿ, ಫಾರ್ ಎಕ್ಸಾಂಪಲ್ RWS JEE ಆಗಿರ್ಬೋದು, ಅವ್ರಿಗೆಲ್ಲ ಸಿಲಬಸ್ ಹೇಗೆ ಕೊಟ್ಟಿದ್ದಾರೆ ಅಂದ್ರೆ ನೀವೀಗ ನೋಡಿರ್ಬೋದು, ಅವ್ರಿಗೂ ಕೂಡ ಏನ್ ಮಾಡಿದ್ರೆ ಎರಡು ಪೇಪರ್ ಮಾಡಿದ್ರೆ, 100 ಮಾರ್ಕ್ಸ್ ಪೇಪರು. ಫಸ್ಟ್ ಪೇಪರ್ ಅಲ್ಲಿ ನಿಮ್ಗೆ ಜನರಲ್ ಅವೇರ್ನೆಸ್ ಅದರಲ್ಲೆಲ್ಲ ಕೊಟ್ಟಿದ್ದಾರೆ. ಸೆಕೆಂಡ್ ಪೇಪರ್ ಅಲ್ಲಿ ನಿಮ್ಗೆ ಕನ್ನಡ, ಇಂಗ್ಲಿಷು ಮತ್ತೆ ಕಂಪ್ಯೂಟರ್ ಲಿಟ್ರಸಿ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ಟೆಕ್ನಿಕಲ್ ಪೇಪರ್ ಇಲ್ಲ. ಇದಿಷ್ಟು ನಿಮ್ಗೆ 2021 ರೂಲ್ಸ್ ಪ್ರಕಾರ. ಏನಪ್ಪಾ ಅಂದ್ರೆ, ಗ್ರೂಪ್ ಬಿ ಎಇ ಏನ್ ಬರುತ್ತೆ, ಅವ್ರಿಗೆ ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂ ಇದ್ದವ್ರಿಗೆ 50 ಮಾರ್ಕ್ಸ್ಗೆ ಇಂಟರ್ವ್ಯೂ ಇತ್ತು. ನೆಕ್ಸ್ಟ್ ಅವ್ರಿಗೆ ಎರಡು ಪೇಪರ್ ಕೊಟ್ಟಿರೋರು, ಅದ್ರ ಒಂದರಲ್ಲಿ GS ಪೇಪರು, ಎರಡನೇದು ಟೆಕ್ನಿಕಲ್ ಪೇಪರು, 200 ಮಾರ್ಕ್ಸ್ಗಿತ್ತು. ನೆಕ್ಸ್ಟ್ JEE ಎಕ್ಸಾಮ್ಸ್ ಯಾರ್ಯಾರು ಬರೀತಾ ಇದ್ರಿ, ಅವ್ರಿಗೆ ಏನ್ ಮಾಡಿದ್ರೆ ಎರಡು ಪೇಪರ್ ಮಾಡಿದರೆ, ಒಂದು 100 ಮಾರ್ಕ್ಸು, ಇನ್ನೊಂದು ಕೂಡ 100 ಮಾರ್ಕ್ಸು. ಫಸ್ಟ್ ಪೇಪರ್ ಅಲ್ಲಿ ಜನರಲ್ ಅವೇರ್ನೆಸ್ ಇರೋದು, ಸೆಕೆಂಡ್ ಪೇಪರ್ ಅಲ್ಲಿ ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಲಿಟ್ರಸಿ. ಇದಿಷ್ಟು 2021 ರೂಲ್ಸ್ ಪ್ರಕಾರ. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು 2022 ಏನೇನ್ ಚೇಂಜಸ್ ಆಗಿದೆ ಅನ್ನೋದನ್ನ ನೋಡೋಣ. ಏನಿದೆ 2022 ಹೊಸ ರೂಲ್ಸ್ ಪ್ರಕಾರ ಚೇಂಜಸ್ ಅಂದ್ರೆ, ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು 2022 ಆಗಿರುವಂತಹ ಚೇಂಜಸ್. ಇಲ್ಲಿ ನಿಮ್ಗೆ ನೋಡ್ಬೋದು ನೀವು ಡೇಟ್ನ, 31/3 ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಬಂದಿರೋ ಅಂತದ್ದು. ಬಟ್ ಈಗ ಎಲ್ಲರಿಗೂ ಸಿಗ್ತಾ ಇರೋದು ಅಥವಾ ವೆಬ್ಸೈಟ್ ಅಲ್ಲಿ ಅವ್ರು ಅಪ್ಲೋಡ್ ಮಾಡಿರೋದು ಇವಾಗ. ಹಾಗಾಗಿ ಇಲ್ಲಿ ರೂಲ್ಸ್ನ ನೋಡೋಣ. ಏನಿದು 2022 ಅಂದ್ರೆ, ಈ ವರ್ಷ ಎಕ್ಸಾಮಿನೇಷನ್ ರೂಲ್ಸ್ ಅಲ್ಲಿ ಏನೇನ್ ಬದಲಾವಣೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಇಲ್ಲವೇನ್ ಹೇಳಿದ್ವಿ 2021 ಗ್ರೂಪ್ ಬಿ ಪೋಸ್ಟ್ ಅಂದ್ರೆ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಏನ್ ಬರುತ್ತೆ ಅದು ಗ್ರೂಪ್ ಬಿ ಪೋಸ್ಟ್ಗೆ ಬರೋದು, ಅವ್ರಿಗೆ ಇಂಟರ್ವ್ಯೂ ಇತ್ತು. ಆದ್ರೆ ಈಗ 2022 ರೂಲ್ಸ್ ಪ್ರಕಾರ ಏನ್ ಮಾಡಿದ್ದಾರೆ ಅಂದ್ರೆ, ಈ ಗ್ರೂಪ್ ಬಿ ಪೋಸ್ಟ್ ಏನಿದೆ, ಎಇ ಪೋಸ್ಟ್ ಅಂದ್ರೆ, ಈಗ ನೀವು ಯಾರ್ಯಾರು KPTCL AE ಆಗಿರ್ಬೋದು, KRIDL AE ಆಗಿರ್ಬೋದು, ಅವ್ರಿಗೆಲ್ಲ ಎಷ್ಟು ಏನಾಗಿರುತ್ತೆ ಅಂದ್ರೆ, ಇಂಟರ್ವ್ಯೂ ಇರೋದಿಲ್ಲ ಅವ್ರಿಗೇನಾಗಿರಲ್ಲ, ಇಂಟರ್ವ್ಯೂ ಇರೋದಿಲ್ಲ. ಇದು ನೀವು ನೆನ್ಪಿಟ್ಕೋಬೇಕಾಗತ್ತೆ, ಎಇ ಎಕ್ಸಾಮ್ಗೆ ಇಂಟರ್ವ್ಯೂ ಇರೋದಿಲ್ಲ. ಮುಂಚೆ ಗ್ರೂಪ್ ಬಿ ಪೋಸ್ಟ್ಗೆ ಇಂಟರ್ವ್ಯೂ ಇತ್ತು. ಹಾಗಾದ್ರೆ ಇವಾಗಿನ ಹೊಸ ರೂಲ್ಸ್, 2022 ಏನ್ ರೂಲ್ಸ್ ಮಾಡಿದ್ದಾರೆ ಎಕ್ಸಾಮಿನೇಷನ್ ರೂಲ್ಸ್, ಅದರಲ್ಲಿ ಇಂಟರ್ವ್ಯೂ ಇಲ್ಲ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಚೇಂಜಸ್ ಏನಪ್ಪ ಅಂತಂದ್ರೆ, ಇಲ್ಲಿ 200 ಮಾರ್ಕ್ಸ್ ಅಂತ ಇದೆ ಅಲ್ವಾ, ಅದನ್ನ ಅವರು 300 ಅಂತ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲಿದೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ, 200 ಅನ್ನೋಂತಹ ಎಂಬ ಅಂಕಿಗಳ ಬದಲಾಗಿ ಎಲ್ಲೆಲ್ಲಿ 200 ಅಂತ ಇದೆಯೋ ಅದನ್ನ 300 ಅಂತ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಅವರು ನೀಟಾಗಿ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಏನಂತ ಅಂದ್ರೆ, ಇಲ್ಲಿ ಎರಡು ಪೇಪರ್ ಇತ್ತು, ಎರಡು ಪೇಪರ್ ಇಂದ ಅಂದ್ರೆ ಬೋತ್ 2 ಇಂದ 300 ಮಾರ್ಕ್ಸ್ ಇದೆಯಾ ಅಥವಾ ಪ್ರತಿಯೊಂದು ಪೇಪರ್ಗೂ 300 ಮಾರ್ಕ್ಸ್ ಇದೆಯಾ ಅಂತ ಅವರು ನೀಟಾಗಿ ಸ್ಪೆಸಿಫೈ ಮಾಡಿಲ್ಲ. ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ನೋಡಿ, ಎಲ್ಲೆಲ್ಲಿ 200 ಅಂತ ಇದೆಯೋ ಅಲ್ಲೆಲ್ಲ 300 ಅಂತ ನೀವು ಅಂಕಿಗಳನ್ನ ಪ್ರತಿಸ್ಥಾಪಿಸತಕ್ಕದ್ದು ಅಂತ ಹೇಳಿ ಹೊಸ ಒಂದು ರೂಲ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಚೇಂಜಸ್ ನೋಡೋದಾದ್ರೆ, ನಾನು ನಿಮ್ಗೆ ಹೇಳಿದೆ ಥರ್ಡ್ ಚೇಂಜಸ್ ಏನು, ಇಂಟರ್ವ್ಯೂ ಯಾರ್ಯಾರಿಗೆ ಇರುತ್ತೋ ಅಂದ್ರೆ, ಗ್ರೂಪ್ ಎ ಪೋಸ್ಟ್ಗೂ ಇಂಟರ್ವ್ಯೂ ಇತ್ತು, ಗ್ರೂಪ್ ಬಿ ಪೋಸ್ಟ್ಗೂ ಇಂಟರ್ವ್ಯೂ ಇತ್ತು ಯಾವಾಗ, 2021 ರೂಲ್ಸ್ ಪ್ರಕಾರ. ಬಟ್ ಇವಾಗ ಏನ್ 2022 ಮಾಡಿದ್ದಾರೆ ಅಂತಂದ್ರೆ, ಯಾರ್ಯಾರಿಗೆ ಈಗ ಗ್ರೂಪ್ ಬಿ ಪೋಸ್ಟ್ ಅವ್ರಿಗೆ ಇಂಟರ್ವ್ಯೂ ಇಲ್ಲ. ಹಾಗಾದ್ರೆ ಇನ್ ಯಾರಿಗಿದೆ ಅಂದ್ರೆ, ಓನ್ಲಿ ಗ್ರೂಪ್ ಎ ಪೋಸ್ಟ್ಗಷ್ಟೇ ಇಂಟರ್ವ್ಯೂ ಇದೆ. ಹಾಗಾದ್ರೆ ಅವ್ರಿಗೆ ಎಷ್ಟು ಮಾರ್ಕ್ಸ್ ಇತ್ತು ಇಂಟರ್ವ್ಯೂ, 2021 ರೂಲ್ಸ್ ಪ್ರಕಾರ 50 ಮಾರ್ಕ್ಸ್ ಇತ್ತು. ಹಾಗಾದ್ರೆ 2022 ಈ ಹೊಸ ರೂಲ್ಸ್ ಪ್ರಕಾರ ಅವ್ರಿಗೆ ಎಷ್ಟು ಇಂಟರ್ವ್ಯೂ ಮಾರ್ಕ್ಸ್ ಇದೆ ಅಂದ್ರೆ, ಓನ್ಲಿ 25 ಮಾರ್ಕ್ಸ್ಗಷ್ಟೇ ಅವ್ರಿಗೆ ಏನಿದೆ ಇಂಟರ್ವ್ಯೂ ಇದೆ. ಇಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡಿ, ಕಾಣಿಸ್ತಿದ್ಯಾ, 50 ಎಂಬ ಅಂಕಿಗಳು ಅಂದ್ರೆ, ಯಾರ್ಯಾರಿಗೆ ಇಂಟರ್ವ್ಯೂ 50 ಮಾರ್ಕ್ಸ್ ಗಿತ್ತು ಮುಂಚೆ 2021 ರೂಲ್ಸ್ ಅಲ್ಲಿ, ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಇಬ್ರಿಗೂ ಕೂಡ ಏನಿತ್ತು ಇಂಟರ್ವ್ಯೂ ಇತ್ತು, ಅದು 50 ಮಾರ್ಕ್ಸ್ಗೆ. ಬಟ್ ಈಗ 2022 ಹೊಸ ರೂಲ್ಸ್ ಏನಾಗಿದೆ, ಅದರಲ್ಲಿ ಎಷ್ಟು ಮಾರ್ಕ್ಸ್ಗೆ ಇಂಟರ್ವ್ಯೂ ಇದೆ ಅಂದ್ರೆ, ಓನ್ಲಿ 25 ಮಾರ್ಕ್ಸ್ಗೆ, 25 ಮಾರ್ಕ್ಸ್ಗೆ ಮಾತ್ರ ಇಂಟರ್ವ್ಯೂ ಇದೆ, ಅದು ಗ್ರೂಪ್ ಎ ಅವ್ರಿಗೆ ಅಷ್ಟೇ, ಗ್ರೂಪ್ ಬಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಇಂಟರ್ವ್ಯೂ ಇರೋದಿಲ್ಲ. ಗೊತ್ತಾಗ್ತಿದ್ಯಾ? ಅದೇ ರೀತಿ ನೀವು ನೆಕ್ಸ್ಟ್ ನೋಡೋದಾದ್ರೆ, ಇನ್ನ ಯಾವ್ದಾದಿದೆ, ಈ ನಾಲ್ಕನೇದು ಹೇಳ್ದಲ್ವಾ, ನಾಲ್ಕನೇದು ಕೂಡ ಏನಾಗಿದೆ, ಇಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಆಗಿಲ್ಲ, ಸಿಲಬಸ್ ಹೇಗಿದೆಯೋ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಹಾಗಾದ್ರೆ ಈ ಹೊಸ ಚೇಂಜಸ್ ಏನೇನಿದೆ ಅಂದ್ರೆ, ಗ್ರೂಪ್ ಬಿ ಪೋಸ್ಟ್ ಅವ್ರಿಗೆ ಇಂಟರ್ವ್ಯೂ ಇಲ್ಲ. ನೆಕ್ಸ್ಟ್ ಇನ್ನೇನೇನಿದೆ, ಎಲ್ಲೆಲ್ಲಿ 200 ಮಾರ್ಕ್ಸ್ ಅಂತ ಇದೆಯೋ ಅದನ್ನೆಲ್ಲ 300 ಮಾರ್ಕ್ಸ್ ಅಂತ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇಂಟರ್ವ್ಯೂ ಏನಿದೆ ಅದು 50 ಮಾರ್ಕ್ಸ್ನ ಬದಲಾಗಿ 25 ಮಾರ್ಕ್ಸ್ಗೆ ಹಾಕಿದ್ದಾರೆ.
ಇನ್ನು ಉಳಿದಿರೋವಂಥದ್ದು ಏನಿದೆ ಮೇನ್ ಥಿಂಗ್ ಏನಪ್ಪ ಅಂತಂದರೆ ಈ ಒಂದು ರೂಲ್ಸ್ ಅಥವಾ ಈ ಒಂದು ಹೊಸ ರೂಲ್ಸ್ ಯಾರಿಗೆ ಅಪ್ಲೈ ಆಗುತ್ತೆ ಅನ್ನೋದಾದರೆ ಕೊನೆಯಲ್ಲಿದೆ ನೋಡಿ ಆರನೇದು ಉಳಿಸುವಿಕೆ ಅಂತ. ಈ ಒಂದು ಹೊಸ ನಿಯಮಗಳು ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂದರೆ ಅಧಿಸೂಚನೆಗಳನ್ನು ಹೊರಡಿಸಿ ಅಂದರೆ ನೋಟಿಫಿಕೇಶನ್ ಬಂದಿದೆ ಆದರೆ ಪರೀಕ್ಷಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಿರದ ಅಂದರೆ ಎಕ್ಸಾಮಿನೇಷನ್ ಪ್ರೋಸೆಸ್ನ ಅವರಿನ್ನ ಸ್ಟಾರ್ಟ್ ಮಾಡಿಲ್ಲ. ಈ ಎಲ್ಲ ನೇಮಕಾತಿಗಳಿಗೂ ಈ ಎಲ್ಲ ರಿಕ್ರೂಟ್ಮೆಂಟ್ಗಳಿಗೂ ಏನಾಗುತ್ತೆ ಈ ಒಂದು ಹೊಸ ರೂಲ್ಸು ಅಪ್ಲೈ ಆಗುತ್ತೆ. ಮೊದಲನೇದೇನು ಇದು ತುಂಬ ಇಂಪಾರ್ಟೆಂಟು, ಈ ಒಂದು ರೂಲ್ಸ್ ಯಾರಿಗೆ ಅಪ್ಲೈ ಆಗುತ್ತೆ ಅಂತಂದರೆ ನಿಯಮಗಳು ಈ ಒಂದು ರೂಲ್ಸ್ ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಅಧಿಸೂಚನೆಗಳನ್ನು ಹೊರಡಿಸಿ ಅಂದರೆ ನೋಟಿಫಿಕೇಷನ್ನ ಬಿಟ್ಟಿರ್ತಾರೆ ಬಟ್ ಪರೀಕ್ಷಾ ಪ್ರಕ್ರಿಯೆ ಎಕ್ಸಾಮಿನೇಷನ್ ಪ್ರೋಸೆಸ್ ಏನಿದೆ ಅದನ್ನು ಅವರಿನ್ನ ಏನು ಮಾಡಿಲ್ಲ ಪ್ರಾರಂಭಿಸಿರದ ಅಂದರೆ ಸ್ಟಾರ್ಟ್ ಮಾಡಿಲ್ಲ. ಈ ಒಂದು ಅಧಿಸೂಚನೆಗಳಿಗೆ ಈ ಒಂದು ನೋಟಿಫಿಕೇಷನ್ಗಳಿಗೆ ಈ ಒಂದು ಹೊಸ ರೂಲ್ಸ್ ಏನಿದೆ ಅದು ನಿಮಗೆ ಅಪ್ಲೈ ಆಗುತ್ತೆ. ಎಕ್ಸಾಮ್ಗೆ ಹೋಗೋಕ್ಕೂ ಮುಂಚೆ ಯಾವುದೇ ಒಂದು ಎಕ್ಸಾಮ್ ತಗೊಳ್ಳೋಕ್ಕೂ ಮುಂಚೆ ನೀವೊಂದು ಈ ಒಂದು ವಿಡಿಯೋನ ನೋಡಿ, ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಯಾವುದಕ್ಕೆ ಇಂಟರ್ವ್ಯೂ ಇದೆ ಯಾವುದಕ್ಕೆ ಇಂಟರ್ವ್ಯೂ ಇಲ್ಲ, ಮತ್ತು ಇಂಟರ್ವ್ಯೂ ಇದ್ದರೆ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ, ಎಕ್ಸಾಮ್ ಪೇಪರ್ ನಿಮಗೆ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ, ಸಿಲೆಬಸ್ ಆಗಿರ್ಬೋದು ಏನಿರುತ್ತೆ ಅನ್ನೋದು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಗೊತ್ತಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಮ್ಮ ಸಿದ್ಧಗಂಗಾ ಅಕಾಡೆಮಿಯಲ್ಲಿ KPTCL ಎಲೆಕ್ಟ್ರಿಕಲ್ AE, JE, ಸಿವಿಲ್ AE, JE ಹಾಗೂ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಸ್ಗಳಿಗೆ ಸ್ಟಡಿ ಮೆಟೀರಿಯಲ್ ಅವೈಲಬಲ್ ಇದೆ. ಸೊ ಯಾರಿಗೆ ಈ ಒಂದು ಸ್ಟಡಿ ಮೆಟೀರಿಯಲ್ ಅವಶ್ಯಕತೆ ಇದೆ ಅವರು ಈ ಕೆಳಕಂಡ ಕಾಂಟ್ಯಾಕ್ಟ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಈ ಒಂದು ಸ್ಟಡಿ ಮೆಟೀರಿಯಲ್ನ ಪಡ್ಕೊಳ್ಬಹುದಾಗಿದೆ.